ವಿದ್ಯಾರ್ಥಿಗಳೆ, ನಾನು ಶ್ರೀ ಶಿವಾನಂದ ಹಲ್ಲೋಳಿ, ಸಹಾಯಕ ಪ್ರಾಧ್ಯಾಪಕರು ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೇಲ್ಸಂಗ್. ಪ್ರಸ್ತುತ ಕಾಲೇಜು ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಕರ್ನಾಟಕ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ ಎಂ ಎಸ್ ಅಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA 6ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ಪತ್ರಿಕೆ 2ರ 2ನೇ ಅಧ್ಯಾಯ ಅಂದರೆ 2ನೇ ಘಟಕವಾದ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಕೃಷಿ ಅಭಿವೃದ್ಧಿ ಅಧ್ಯಾಯದಲ್ಲಿ 16ನೇ ಸೆಷನ್ ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್ ಆನ್ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆಯ ಮೇಲೆ ಹಸಿರು ಕ್ರಾಂತಿಯ ಪರಿಣಾಮ, ಈ ಒಂದು ವಿಷಯವನ್ನು ಕುರಿತು ಈ ಒಂದು ಸೆಷನ್ನಲ್ಲಿ ಚರ್ಚಿಸೋಣ. ಎಸ್, ಇನ್ ದ ಪಾರ್ಟ್ ಆಫ್ ಇಂಟ್ರೊಡಕ್ಷನ್, ಗ್ರೀನ್ ರೆವಲ್ಯೂಷನ್ ಇಟ್ ವಾಸ್ ಆ್ಯನ್ ಎಫರ್ಟ್ ಟು ಇನ್ಕ್ರೀಸ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಇನ್ ಇಂಡಿಯಾ ಥ್ರೂ ಅ ಪ್ಯಾಕೇಜ್ ಆಫ್ ಇಂಡಸ್ಟ್ರಿಯಲ್ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ ಸಚ್ ಆ್ಯಸ್ ಹೈಬ್ರಿಡ್ ಸೀಡ್ಸ್, ಯೂಸಸ್ ಆಫ್ ಹೈಬ್ರಿಡ್ ಸೀಡ್ಸ್ ಆ್ಯಂಡ್ ಯೂಸ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಆ್ಯಂಡ್ ಅಗ್ರಿಕಲ್ಚರ್ ಮಷಿನರಿ ಫಾರ್ಮಿಂಗ್ ಆ್ಯಂಡ್ ಮೆನಿ ಮೋರ್. ದಿಸ್ ಎಫರ್ಟ್ ಮೇಡ್ ಸಡನ್ ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ಲಾರ್ಜ್ ಇನ್ಕ್ರೀಸ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಗ್ರೀನ್ ರೆವಲ್ಯೂಷನ್ ಇನ್ ದ ಇಯರ್ ಆಫ್ 1966 ಇನ್ ದ ಕ್ರಾಪ್ಸ್ ಆಫ್ ವೀಟ್ ಆ್ಯಂಡ್ ರೈಸ್ ಇನ್ ದ ಸ್ಟೇಟ್ಸ್ ಆಫ್ ಪಂಜಾಬ್ ಆ್ಯಂಡ್ ಹರಿಯಾಣ. ಎಸ್, ದಿಸ್ ವಾಸ್ ದ ಪಾರ್ಟ್ ಆಫ್ ಲಾರ್ಜರ್ ಗ್ರೀನ್ ರೆವಲ್ಯೂಷನ್ ಎಂಡೀವರ್ ಇನಿಷಿಯೇಟೆಡ್ ಬೈ ನಾರ್ಮನ್ ಬೋರ್ಲಾಗ್ ಇನ್ USA ಆ್ಯಂಡ್ MS ಸ್ವಾಮಿನಾಥನ್ ಇನ್ ಇಂಡಿಯಾ. ಸೊ ಇನ್ ದ ವರ್ಲ್ಡ್ ಸೆನ್ಸ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ದಿ ವರ್ಲ್ಡ್ ಈಸ್ ನಾರ್ಮನ್ ಬೋರ್ಲಾಗ್ ಆ್ಯಂಡ್ ಇನ್ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ MS ಸ್ವಾಮಿನಾಥನ್. ಎಸ್, ಇಲ್ಲಿ ಹಸಿರು ಕ್ರಾಂತಿ ಅಂದಾಗ ಇದು ಕೃಷಿ ಉತ್ಪಾದನೆಯ ತಕ್ಷಣದ ಕೃಷಿ ಉತ್ಪಾದನೆಯ ಗರಿಷ್ಠ ಹೆಚ್ಚಳ, ಕೃಷಿ ಉತ್ಪಾದನೆಯಲ್ಲಿ ದ್ವಿಗುಣ ಉತ್ಪಾದನೆ, ಡಬಲ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಇದು ಕೃಷಿಯನ್ನು ಒಂದು ಕೈಗಾರಿಕಾ ಅಂತ ಪರಿಗಣಿಸಿಕೊಂಡು ಅದರಲ್ಲಿ ಹೊಸ ಹೊಸ ತಂತ್ರಜ್ಞಾನವನ್ನು, ವಿಧಾನಗಳನ್ನು, ಅಧಿಕ ಇಳುವರಿ ಬಿತ್ತನೆ ಬೀಜಗಳ ಬಳಕೆ ಇರಬಹುದು, ಇಂಥವುಗಳನ್ನೆಲ್ಲ ಬಳಸೋದರ ಮೂಲಕ, ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸೋದರ ಮೂಲಕ ಕೃಷಿಯಲ್ಲಿ ದ್ವಿಗುಣ ಉತ್ಪಾದನೆ, ಬೃಹತ್ ಉತ್ಪಾದನೆಯನ್ನು ನಾವು ಹಸಿರು ಕ್ರಾಂತಿ ಅಂತ ಕರೆದ್ವಿ. ಇದು ಜಾಗತಿಕ ಮಟ್ಟದ ಹಸಿರು ಕ್ರಾಂತಿಯಲ್ಲಿ ಅಮೇರಿಕಾದ ನಾರ್ಮನ್ ಬೋರ್ಲಾಗ್ರಿಂದ ಮಾಡಲ್ಪಟ್ಟಿತ್ತು, ಇನ್ನು ಭಾರತದಲ್ಲಿ ಸ್ವಾಮಿನಾಥನ್ರವರಿಂದ ಮಾಡಲ್ಪಟ್ಟಿತ್ತು. ಈ ಕಾರಣದಿಂದಾಗಿ ಹಸಿರು ಕ್ರಾಂತಿಯನ್ನು ವಿಶ್ವದಲ್ಲಿ ಹಸಿರು ಕ್ರಾಂತಿ ಪಿತಾಮಹ ಅಂತ USAದ ನಾರ್ಮನ್ ಬೋರ್ಲಾಗ್ರನ್ನು ಕರೆಸಿಕೊಂಡ್ರೆ ಭಾರತದಲ್ಲಿ ಬೇರೆ ಯಾರೂ ಅಲ್ಲ, MS ಸ್ವಾಮಿನಾಥನ್ ಅವರು ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರೆಸಿಕೊಳ್ತಾ ಇದ್ದಾರೆ. ಎಸ್, ದೆನ್ ವಿ ಹ್ಯಾವ್ ಟೇಕನ್ ಅಬ್ಜೆಕ್ಟಿವ್ಸ್ ಆಫ್ ಗ್ರೀನ್ ರೆವಲ್ಯೂಷನ್. ದ ಅಬ್ಜೆಕ್ಟಿವ್ಸ್ ಆಫ್ ಗ್ರೀನ್ ರೆವಲ್ಯೂಷನ್ ಆರ್ ಲಿಸ್ಟೆಡ್ ಔಟ್ ಲೈಕ್ ದಿಸ್. ಫಸ್ಟ್ ಒನ್ ಈಸ್ ಅಡ್ರೆಸ್ಸಿಂಗ್ ಇಂಡಿಯಾಸ್ ಹಂಗರ್ ಕ್ರೈಸಿಸ್, ದಟ್ ಈಸ್ ದ ಬೇಸಿಕ್ ನೀಡ್ ಆಫ್ ದಿ ಎವ್ರಿ ಕಂಟ್ರಿ. ಸೆಕೆಂಡ್ ಒನ್ ಈಸ್ ಓವರ್ಆಲ್ ಅಗ್ರಿಕಲ್ಚರ್ ಮಾಡರ್ನೈಸೇಷನ್ ಬೇಸ್ಡ್ ಆನ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಥರ್ಡ್ ಒನ್ ಇನ್ಕ್ರೀಸ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಟು ದ ಲೇಬರ್ ಫೋರ್ಸ್ ಆಫ್ ಇಂಡಿಯಾ. ಫೋರ್ತ್ ಒನ್ ಟು ಪ್ರೊಡ್ಯೂಸ್ ಸ್ಟ್ರಾಂಗರ್ ಪ್ಲಾಂಟ್ಸ್, ದಿಸ್ ಕುಡ್ ವಿತ್ ಸ್ಟ್ಯಾಂಡ್ ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್ ಆ್ಯಂಡ್ ಡಿಸೀಸಸ್. ಫಿಫ್ತ್ ಒನ್ ಟು ಗ್ಲೋಬಲೈಸ್ ದ ಅಗ್ರಿಕಲ್ಚರಲ್ ವರ್ಲ್ಡ್. ಇನ್ ಇಂಡಿಯಾ ಇಟ್ ಈಸ್ ಅ ವೆರಿ ನೆಸೆಸರಿ ಥಿಂಗ್ ಬಿಕಾಸ್ ಮೋರ್ ದ್ಯಾನ್ ಹಾಫ್ ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ depend on agricultural sector. If this sector is become developed,
the more than half of the population India become developed and the standard of living lift them. Yes. ಇನ್ನು ಹಸಿರು ಕ್ರಾಂತಿಯ ಉದ್ದೇಶಗಳು ಅಂತ ಬಂದಾಗ ಮೊದಲೇದಾಗಿ ಭಾರತದ ಹಸಿವನ್ನು ನೀಗಿಸುವುದು, ಭಾರತೀಯರ ಹಸಿವನ್ನು ನೀಗಿಸುವುದು. ಎರಡನೇದಾಗಿ ಕೃಷಿಯ ಆಧುನೀಕರಣ, ಗ್ರಾಮೀಣ ಅಭಿವೃದ್ಧಿ ಮತ್ತು ಕೈಗಾರಿಕಾ ಅಭಿವೃದ್ಧಿಯ ದೃಷ್ಟಿಯಿಂದ ಕೃಷಿಯ ಸರ್ವಾಂಗೀಣ ಆಧುನೀಕರಣವನ್ನು ಮಾಡುವುದು, ಉದ್ಯೋಗಗಳನ್ನು ಹೆಚ್ಚಿಸುವುದು, ಉದ್ಯೋಗ ಸೃಷ್ಟಿಯನ್ನು ಹೆಚ್ಚಿಸುವುದು. ನಾಲ್ಕನೇದಾಗಿ ವಾತಾವರಣದ ಒಂದು ವಿರೋಧಾಭಾಸ ಮತ್ತು ರೋಗ ರುಜಿನಗಳ ಮಧ್ಯೆಯೂ ಬಲಿಷ್ಠ ಸಸ್ಯವರ್ಗವನ್ನು ಬೆಳೆಸುವುದು. ಮತ್ತು ಕೊನೆಯದಾಗಿ ಕೃಷಿಯನ್ನು ಜಾಗತೀಕರಣಗೊಳಿಸುವುದು. ಈ ಮೂರು ನಾಲ್ಕೈದು ಉದ್ದೇಶಗಳೊಂದಿಗೆ ಹಸಿರು ಕ್ರಾಂತಿಯನ್ನು ಮಾಡಲಾಯಿತು. ಎಸ್. ಇನ್ನು ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ. ವಿ ಹ್ಯಾವ್ ಸೀ ಆ್ಯಂಡ್ ವಿ ಹ್ಯಾವ್ ವಿಟ್ನೆಸ್ಡ್ ದ ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ. We have listed these points. Which are those? The first one is increase in agriculture production. Then reduced imports of food grains. Third one, rural employment. Creating rural employment. Fourth one, Indian agriculture become capitalist farming. Fifth one, Indian farmers become prosperous. I mean prosperity of farmers. Then Indian ploughing become back of profit. It came to back of profit. Industrial growth. Through the development of agriculture, Indian agriculture, industry sector also growths. Then eighth one, revenue to the government. After green revolution, the revenue of government also increased. Then ninth one, development of service sector. Agriculture sector is the driving force of the Indian economy, backbone of the Indian economy. That's why through this service sector also become developed. Yes. ಇಲ್ಲ ಅಂಶಗಳನ್ನು ನೋಡಿದಾಗ ಹಸಿರು ಕ್ರಾಂತಿಯ ಭಾರತದ ಮೇಲೆ ಹಸಿರು ಕ್ರಾಂತಿಯ ಪರಿಣಾಮವನ್ನು ನಾವು ನೋಡ್ತೀವಿ. ಹಸಿರು ಕ್ರಾಂತಿಯ ಪರಿಣಾಮವನ್ನು ಈ ರೀತಿ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ, ಆಹಾರ ಧಾನ್ಯಗಳ ಆಮದಿನಲ್ಲಿ ಕಡಿತ, ಗ್ರಾಮೀಣ ಉದ್ಯೋಗ ಸೃಷ್ಟಿ ಇರಬಹುದು, ಬೇಸಾಯದ ಬಂಡವಾಳಶಾಹಿತ್ವ, ಬೇಸಾಯದಲ್ಲಿ ಬಂಡವಾಳಶಾಹಿತ್ವ, ರೈತರ ಒಂದು ಅಭಿವೃದ್ಧಿ, ಬೇಸಾಯ ಲಾಭದಾಯಕತೆ, ಬೇಸಾಯದಲ್ಲಿ ಲಾಭದಾಯಕತೆ ಉಂಟಾಯಿತು, ಕೈಗಾರೀಕರಣದ ಬೆಳವಣಿಗೆ ಆಯಿತು, ಸರ್ಕಾರಕ್ಕೆ ಆದಾಯ ದೊರೆಯಿತು, ಹೆಚ್ಚಿನ ಆದಾಯ ದೊರೆಯಿತು, ಸೇವಾ ಕ್ಷೇತ್ರದ ಅಭಿವೃದ್ಧಿ ಆಯಿತು ಅಂತ ಹೇಳ್ಬೋದು. ಇವಿಷ್ಟು ಪರಿಣಾಮಗಳನ್ನು ಒಂದೊಂದಾಗಿ ನೋಡೋಣ. ದ ಫಸ್ಟ್ ಒನ್ ಈಸ್ ಇನ್ಕ್ರೀಸ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್. ಇನ್ ದ ಇಯರ್ 1962-63 ಟೋಟಲ್ ಫುಡ್ ಗ್ರೇನ್ಸ್ ಪ್ರೊಡಕ್ಷನ್ ವಾಸ್ ಜಸ್ಟ್ 80.15 million tons, ವಿಚ್ ಇನ್ಕ್ರೀಸ್ಡ್ to 212.85 million tons in 2001 and 2, and 296.65 million tons in 2019 and 20 in the recent data. The compare this one, 80 to 296 million tons, how it was increased. This is the impact of green revolution. ಇಲ್ಲಿ ಇದರ ಪರಿಣಾಮ, ಮೊದಲ ಪರಿಣಾಮ, ಅತ್ಯದ್ಭುತ ಪರಿಣಾಮವೆಂದರೆ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ. ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ ಯಾವ ಮಟ್ಟಿಗೆ ಆಯಿತು ಅಂದರೆ 1962-63 80.15 million ton ಇದ್ದಂಥ ಕೃಷಿ ಉತ್ಪಾದನೆ, ಆಹಾರ ಧಾನ್ಯಗಳ ಉತ್ಪಾದನೆ
2019-20 ವೇಳೆಗೆ 296.65 ಮಿಲಿಯನ್ ಟನ್ಗಳಿಗೆ ಹೆಚ್ಚಳವಾದದ್ದು ನನ್ ಅದರ್ ದ್ಯಾನ್ ದಿಸ್ ಈಸ್ ದ ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್. ಇದು ಬೇರೆ ಏನಲ್ಲ, ಹಸಿರು ಕ್ರಾಂತಿಯ ಪರಿಣಾಮ ಅಂತ ಹೇಳ್ಬೋದು. ಎಸ್. ದೆನ್ ಸೆಕೆಂಡ್ ಒನ್ ಈಸ್ ರೆಡ್ಯೂಸ್ಡ್ ಇಂಪೋರ್ಟ್ಸ್ ಆಫ್ ಫುಡ್ ಗ್ರೇನ್ಸ್. ಇಂಡಿಯಾ ವಾಸ್ ನೌ ಸೆಲ್ಫ್ ಸಫಿಷಿಯಂಟ್ ಇನ್ ಫುಡ್ ಗ್ರೇನ್ಸ್ ಆ್ಯಂಡ್ ಹ್ಯಾವ್ ಸಫಿಷಿಯಂಟ್ ಸ್ಟಾಕ್ ಆಫ್ ಫುಡ್ ಗ್ರೇನ್ಸ್ ಆಲ್ಸೋ. ಎಸ್. ಇಟ್ ಬಿಕಮ್ ಎಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ವೀ ಹ್ಯಾವ್ ಓನ್ಲಿ 30 ಮೋರ್ ಕ್ರೋರ್ಸ್ ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ, ಬಟ್ ವೀ ಹ್ಯಾವ್ ಸ್ಕೇರ್ಸಿಟಿ ಆಫ್ ಫುಡ್ ಗ್ರೇನ್ಸ್ ಎಟ್ ದಟ್ ಟೈಮ್. ಬಟ್ ನೌ ವೀ ಹ್ಯಾವ್ ಮೋರ್ ದ್ಯಾನ್ 130 crores. ಬಟ್ ನೌ ವೀ ಹ್ಯಾವ್ ಸೆಲ್ಫ್ ಸಫಿಷಿಯಂಟ್ ಇನ್ ಫುಡ್ ಗ್ರೇನ್ಸ್ ಆ್ಯಂಡ್ ಹ್ಯಾವ್ ಅ ಸಫಿಷಿಯಂಟ್ ಬಫರ್ ಸ್ಟಾಕ್ಸ್ ಇನ್ ಅವರ್ ವೇರ್ ಹೌಸಸ್. ದ್ಯಾಟ್ಸ್ ವೈ ದಿಸ್ ಈಸ್ ದ ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್. ಬಹುಮುಖ್ಯವಾಗಿ ಎರಡನೇ ಪರಿಣಾಮ ಎಂದರೆ ಭಾರತ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿತು ಮತ್ತು ಜೊತೆ ಜೊತೆಗೆ ಅದರ ಸಂಗ್ರಹ ಕೂಡ ದಾಸ್ತಾನು ಕೂಡ ಅತ್ಯಂತ ಸಫಿಷಿಯಂಟ್ ಪ್ರಮಾಣದಲ್ಲಿ ಒಂದು ಸುರಕ್ಷಿತ ಪ್ರಮಾಣದಲ್ಲಿ ಸಂಗ್ರಹ ಕೂಡ ಆಗಿದೆ ಭಾರತ ಆಹಾರ ಧಾನ್ಯ ಅಂತ ಹೇಳ್ಬೋದು. ಇದು ಹಸಿರು ಕ್ರಾಂತಿಯ ಪರಿಣಾಮ. ಇಲ್ಲಿ ಸ್ವತಂತ್ರ ಕಾಲಕ್ಕೆ ಭಾರತದಲ್ಲಿ 30+ crore ಜನಸಂಖ್ಯೆ ಇದ್ದರೂ ಆಹಾರ ಧಾನ್ಯ ಸಾಲ್ತಾ ಇರಲಿಲ್ಲ. ಆದರೆ 130 crore ಮೇಲ್ಪಟ್ಟು ಜನಸಂಖ್ಯೆಗೆ ಕೂಡ ಈಗ ಪ್ರಸ್ತುತ ಆಹಾರ ಧಾನ್ಯದಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಿದ್ದೀವಿ. ಇದು ಹಸಿರು ಕ್ರಾಂತಿಯ ಪರಿಣಾಮ ಅಂತ ಹೇಳ್ಬೋದು. ದೆನ್ ಥರ್ಡ್ ಒನ್, ರೂರಲ್ ಎಂಪ್ಲಾಯ್ಮೆಂಟ್. ದೇರ್ ವಾಸ್ ಆ್ಯನ್ ಅಪ್ರಿಸಿಯೇಬಲ್ ಇನ್ಕ್ರೀಸ್ ಇನ್ ದ ಡಿಮ್ಯಾಂಡ್ ಫಾರ್ ಲೇಬರ್ ಫೋರ್ಸ್ ಡ್ಯೂ ಟು ಹೈ ಇಲ್ಡ್, ಮಲ್ಟಿಪಲ್ ಕ್ರಾಪಿಂಗ್, ಇರಿಗೇಷನ್ ಆ್ಯಂಡ್ ಯೂಸ್ ಆಫ್ ಫರ್ಟಿಲೈಸರ್ಸ್. ಎಸ್. ಇಲ್ಲಿ ಮೆಚ್ಚಬಹುದಾದಂಥ ಇನ್ನೊಂದು ಅಂಶ ಅಂದರೆ ಕಾರ್ಮಿಕ ವರ್ಗಕ್ಕೆ ಬೇಡಿಕೆ ಹೆಚ್ಚಾಗಿರುವಿಕೆ. ಕೃಷಿ ವಲಯದಲ್ಲಿ ಕಾರ್ಮಿಕ ವರ್ಗಕ್ಕೆ ಬೇಡಿಕೆ ಹೆಚ್ಚಾಗಿರುವುದು, ಅಧಿಕ ಇಳುವರಿ ನೀಡುವಿಕೆ, ಬಹು ಬೆಳೆ ಪದ್ಧತಿ, ನೀರಾವರಿಯಿಂದ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆ, ಈ ಎಲ್ಲ ಅಂಶಗಳ ಕಾರಣದಿಂದಾಗಿ ಇಲ್ಲಿ ಉದ್ಯೋಗದ ಪ್ರಮಾಣ, ಕೃಷಿ ವಲಯದಲ್ಲೂ ಕೂಡ ಉದ್ಯೋಗದ ಪ್ರಮಾಣ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಉದ್ಯೋಗ ಪ್ರಮಾಣ ಹೆಚ್ಚಾಗಿರುವುದು ಇದು ಹಸಿರು ಕ್ರಾಂತಿಯ ಪರಿಣಾಮ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕ್ಯಾಪಿಟಲಿಸ್ಟ್ ಫಾರ್ಮಿಂಗ್, ಇಲ್ಲಿ ಭಾರತೀಯ ಕೃಷಿ ವಾಣಿಜ್ಯದಾಯಕವಾಗ್ತಾ ಇದೆ. ಹಸಿರು ಕ್ರಾಂತಿಯ ಪರಿಣಾಮವಾಗಿ ವಾಣಿಜ್ಯದಾಯಕವಾಗ್ತಾ ಇದೆ. ಇಲ್ಲಿ ಬಳಸ್ತಾ ಇರುವಂಥ ತಂತ್ರಜ್ಞಾನಗಳಿರ್ಬೋದು, ಯಂತ್ರಗಳಿರ್ಬೋದು, ರಾಸಾಯನಿಕ ಗೊಬ್ಬರಗಳಿರ್ಬೋದು, ಕೀಟನಾಶಕಗಳಿರ್ಬೋದು, ಅಧಿಕ ಇಳುವರಿ ಬಿತ್ತನೆ ಬೀಜಗಳಿರ್ಬೋದು, ಈ ಎಲ್ಲ ಅಂಶಗಳಿಗೆ ಬಂಡವಾಳಶಾಹಿತ್ವ ಅಂದರೆ ಒಂದು ಕೃಷಿಗೆ ಪೂರಕ ಉದ್ಯಮಗಳ ಒಂದು ಆರಂಭದೊಂದಿಗೆ ಇದು ಕ್ಯಾಪಿಟಲಿಸ್ಟಿಕ್ ಫಾರ್ಮಿಂಗ್ ಆಯಿತು ಅಂತ ಹೇಳ್ಬೋದು. ಫಾರ್ಮರ್ಸ್ ಹ್ಯಾವಿಂಗ್ ಮೋರ್ ಬಿಗ್ ಲ್ಯಾಂಡ್ ಹೋಲ್ಡಿಂಗ್ಸ್ ಗಾಟ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಫ್ರಮ್ ಗ್ರೀನ್ ರೆವಲ್ಯೂಷನ್ ಟೆಕ್ನಾಲಜಿ ಬೈ ಇನ್ವೆಸ್ಟಿಂಗ್ ಲಾರ್ಜ್ ಅಮೌಂಟ್ ಆಫ್ ಮನಿ ಇನ್ ವೇರಿಯಸ್ ಇನ್ಪುಟ್ಸ್ ಲೈಕ್ ಹೈ ಈಲ್ಡಿಂಗ್ ವೆರೈಟೀಸ್ ಸೀಡ್ಸ್, ಫರ್ಟಿಲೈಸರ್ಸ್, ಮಷಿನ್ಸ್ ಎಕ್ಸೆಟ್ರಾ. ಎಸ್. ಪ್ರಾಸ್ಪರಿಟಿ ಆಫ್ ಫಾರ್ಮರ್ಸ್. ವಿತ್ ದ ಇನ್ಕ್ರೀಸ್ ಇನ್ ಫಾರ್ಮಾ ಪ್ರೊಡಕ್ಷನ್ ದ ಅರ್ನಿಂಗ್ ಆಫ್ ಫಾರ್ಮರ್ಸ್ ಹ್ಯಾಸ್ ಇನ್ಕ್ರೀಸ್ಡ್. ಈ ಒಂದು ಕೃಷಿ ಉತ್ಪಾದನೆ ಹೆಚ್ಚಳದ ಪರಿಣಾಮದಿಂದಾಗಿ ರೈತರ ಒಂದು ಅಭಿವೃದ್ಧಿ ಆಯಿತು ಅಂತ ಹೇಳ್ಬೋದು, ಸಮೃದ್ಧತೆ ಹೆಚ್ಚಾಯಿತು ಅಂತ ಹೇಳ್ಬೋದು. ಈಗ ರೈತ ಆಧುನೀಕರಣಗೊಳ್ತಾ ಇದ್ದಾನೆ, ಇದು ಹಸಿರು ಕ್ರಾಂತಿಯ ಪರಿಣಾಮ ಅಂತ ಹೇಳ್ಬೋದು. ಪ್ಲಾಫಿಂಗ್ ಬ್ಯಾಕ್ ಆಫ್ ಪ್ರಾಫಿಟ್. ಉಳುಮೆಯ ಮೂಲಕ, ಬೇಸಾಯದ ಮೂಲಕ ಇದು ಅತ್ಯಂತ ಹಿಂದುಳಿದಂಥ ಕ್ಷೇತ್ರವಾಗಿದ್ದಂಥ ಈ ಉಳುಮೆಗಾರಿಕೆ, ಉಳುಮೆ ಮಾಡುವಿಕೆ ಲಾಭದಾಯಕವಾಗಿ ಅಥವಾ ಲಾಭದ ಹಳಿಗೆ ಮರಳಿತು ಅಂತ ಹೇಳ್ಬೋದು. ಫಾರ್ಮರ್ಸ್ ಪ್ಲಾಪ್ಡ್ ಬ್ಯಾಕ್ ದೇರ್ ಸರ್ಪ್ಲಸ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಫಾರ್ ಫರ್ದರ್ ಇಂಪ್ರೂವ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ. ಆ ಲಾಭವನ್ನು ಬಳಕೆ ಮಾಡಿಕೊಂಡು ಇನ್ನೂ ಕೂಡ ಇಳುವರಿಯನ್ನು ಹೆಚ್ಚಳ ಮಾಡಿಕೊಳ್ಳಲಿಕ್ಕೆ ಇವರು ಬಳಸಿಕೊಂಡು ಲಾಭದಾಯಕತೆಗೆ ಮುನ್ನಡೀತಾ ಇದ್ದಾರೆ ಅಂತ ಹೇಳ್ಬೋದು. ದೆನ್ ಇಂಡಸ್ಟ್ರಿಯಲ್ ಗ್ರೋತ್. ಗ್ರೀನ್ ರೆವಲ್ಯೂಷನ್ ಬ್ರಾಟ್ ಡಿಮ್ಯಾಂಡ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಷಿನ್ಸ್ ಆ್ಯಂಡ್ ಬೈ ಪ್ರೊವೈಡಿಂಗ್ ರಾ ಮಟೀರಿಯಲ್ಸ್ ಆಲ್ಸೋ ಸಪೋರ್ಟೆಡ್ ಅಲೈಡ್ ಆ್ಯಕ್ಟಿವಿಟೀಸ್ ಆರ್ ಇಂಡಸ್ಟ್ರೀಸ್ ಇನ್ ದ ಎಕಾನಮಿ.
ಎಸ್, ಹಸಿರು ಕ್ರಾಂತಿಯ ಪರಿಣಾಮವಾಗಿ ಬೇರೆ ಬೇರೆ ರೀತಿಯ ಯಂತ್ರೋಪಕರಣಗಳು ಕೃಷಿಗೆ ಅಗತ್ಯವಾದ ಕಾರಣದಿಂದ ಆ ಅಗತ್ಯ ಯಂತ್ರೋಪಕರಣಗಳ ಉತ್ಪಾದನೆಯ ಪರಿಣಾಮವಾಗಿ ಉತ್ಪಾದನೆಗಾಗಿ ಮತ್ತು ಅದರ ಪೂರಕ ಚಟುವಟಿಕೆಗೆ ಬೇಕಾಗುವಂಥ ಕಚ್ಚಾ ಸರಕುಗಳ ಉತ್ಪಾದನೆ ಪರಿಣಾಮವಾಗಿ ಉತ್ಪಾದನೆಗಾಗಿ ಕೈಗಾರೀಕರಣ ಕೂಡ ಆಯಿತು, ಕೈಗಾರಿಕಾ ಬೆಳವಣಿಗೆ ಕೂಡ ಆಯಿತು ಅಂತ ಹೇಳ್ಬೋದು. ದಿಸ್ ಈಸ್ ದ ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್. ದೆನ್ ರೆವೆನ್ಯೂ ಟು ಗೌರ್ಮೆಂಟ್ ಡೈರೆಕ್ಟ್ಲಿ ಆ್ಯಂಡ್ ಇನ್ಡೈರೆಕ್ಟ್ಲಿ ಗ್ರೀನ್ ರೆವಲ್ಯೂಷನ್ ಬ್ರಾಟ್ ಇನ್ಕ್ರೀಸ್ ಇನ್ ದ ರೆವೆನ್ಯೂ ಟು ಗೌರ್ಮೆಂಟ್. ವೈಲ್ ಬೈಯಿಂಗ್ ಸಮ್ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್, ಫರ್ಟಿಲೈಸರ್ಸ್, ಮಷಿನರೀಸ್ ಆ್ಯಂಡ್ ಮೆನಿ ಮೋರ್ ಅದರ್ ಥಿಂಗ್ಸ್ ಇನ್ ದ ಅಗ್ರಿಕಲ್ಚರ್ ಸೆಕ್ಟರ್ಸ್, ದ ಇಂಡೈರೆಕ್ಟ್ ಟ್ಯಾಕ್ಸ್ ಬಿಕಮ್ ಇನ್ಕ್ರೀಸ್ಡ್ ಥ್ರೂ ದಿ ಅಗ್ರಿಕಲ್ಚರ್ ಸೆಕ್ಟರ್. ದ್ಯಾಟ್ಸ್ ವೈ ರೆವೆನ್ಯೂ ಆಫ್ ದಿ ಗೌರ್ಮೆಂಟ್ ಬಿಕಮ್ ಇನ್ಕ್ರೀಸ್ಡ್. ಇಲ್ಲಿ ಹಸಿರು ಕ್ರಾಂತಿಯ ಪರಿಣಾಮವಾಗಿ ಯಂತ್ರೋಪಕರಣಗಳು, ಅಧಿಕ ಇಳುವರಿ ಬಿತ್ತನೆ ಬೀಜಗಳು, ತಂತ್ರಜ್ಞಾನಗಳು, ಇತರೆ ಸರಕುಗಳ ಕೊಳ್ಳುವಿಕೆ ಹೆಚ್ಚಾದಾಗ ನೇರವಾಗಿ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಹಸಿರು ಕ್ರಾಂತಿಯ ಪರಿಣಾಮದಿಂದಾಗಿ ಸರ್ಕಾರದ ಆದಾಯ ಹೆಚ್ಚಳವಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದು ಹೋಗ್ತೀವಿ. ದೆನ್ ಡೆವಲಪ್ಮೆಂಟ್ ಆಫ್ ಸರ್ವಿಸ್ ಸೆಕ್ಟರ್ ಆಫ್ಟರ್ ಗ್ರೀನ್ ರೆವಲ್ಯೂಷನ್. ಆ್ಯಸ್ ಗ್ರೀನ್ ರೆವಲ್ಯೂಷನ್ ಇನ್ಕ್ರೀಸ್ಡ್ ಡಿಮ್ಯಾಂಡ್ ಫಾರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸರ್ವಿಸಸ್ ಇನ್ಕ್ರೀಸ್ಡ್ ಲೈಕ್ ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್, ಮಾರ್ಕೆಟ್, ಮಾರ್ಕೆಟಿಂಗ್, ಬ್ಯಾಂಕಿಂಗ್ ಎಕ್ಸೆಟ್ರಾ ಫ್ರಮ್ ದಿ ಆ್ಯಕ್ಟಿವಿಟೀಸ್ ಆಫ್ ದೀಸ್ ನೆಸೆಸಿಟಿ ಆಫ್ ದೀಸ್ ಆ್ಯಕ್ಟಿವಿಟೀಸ್ ಸರ್ವಿಸ್ ಸೆಕ್ಟರ್ ಬಿಕಮ್ ಡೆವಲಪ್ಡ್. ಹಸಿರು ಕ್ರಾಂತಿಯ ಪರಿಣಾಮವಾಗಿ ಸಾರಿಗೆ, ಸಂವಹನ, ಮಾರುಕಟ್ಟೆ, ಬ್ಯಾಂಕಿಂಗ್ ಈ ಎಲ್ಲ ರೀತಿಯ ಸೇವೆಗಳ ಒಂದು ಅವಶ್ಯಕತೆ ಉಂಟಾದ ಕಾರಣದಿಂದಾಗಿ ಈ ಸೇವೆಗಳನ್ನು ಪಡೆಯುವ ಮೂಲಕ ಕೃಷಿ ವಲಯ ಅದ ಒಂದು ಹಸಿರು ಕ್ರಾಂತಿಯ ಪರಿಣಾಮವಾಗಿ ಈ ವಲಯವಾದ ಸೇವಾ ಕ್ಷೇತ್ರವು ಕೂಡ ಅಭಿವೃದ್ಧಿ ಆಯಿತು ಅಂತ ಹೇಳ್ಬೋದು. ದಿಸ್ ಈಸ್ ದ ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್. ದೆನ್ ಇನ್ ದ ಕನ್ಕ್ಲೂಷನ್ ಪಾರ್ಟ್, ಮೇನ್ಲಿ ಇಟ್ ಈಸ್ ಬಿಕಾಸ್ ಆಫ್ ಯೂಸ್ ಆಫ್ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್, ಇಂಪ್ರೂವ್ಮೆಂಟ್ ಇನ್ ಇರಿಗೇಷನ್ ಫೆಸಿಲಿಟೀಸ್, ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಎಕ್ಸೆಟ್ರಾ ಲೆಡ್ ಫಾರ್ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ. ಅಗೇನ್ ಇಂಡಿಯಾ ಹ್ಯಾಸ್ ಸ್ಟಾರ್ಟೆಡ್ ಅ ಸೆಕೆಂಡ್ ಫೇಸ್ ಆಫ್ ಗ್ರೀನ್ ರೆವಲ್ಯೂಷನ್ ಸಿನ್ಸ್ 2003 and 2004. ದಿಸ್ ಈಸ್ ದ ಸೆಕೆಂಡ್ ಆ್ಯಂಡ್ ಕಂಟಿನ್ಯೂಯಸ್ ಗ್ರೀನ್ ರೆವಲ್ಯೂಷನ್. ಎಸ್, ಮುಖ್ಯವಾಗಿ ಹಸಿರು ಕ್ರಾಂತಿ 60ರ ದಶಕದಲ್ಲಿ ಹಸಿರು ಕ್ರಾಂತಿ ಆದದ್ದು ಅಧಿಕ ಇಳುವರಿ ಬಿತ್ತನೆ ಬೀಜಗಳ ಬಳಕೆ, ನೀರಾವರಿ ಸೌಲಭ್ಯಗಳ ಹೆಚ್ಚಳ, ತಂತ್ರಜ್ಞಾನದ ಪ್ರಗತಿ ಇವು ಭಾರತವನ್ನು ಹಸಿರು ಕ್ರಾಂತಿಯೆಡೆಗೆ ಕೊಂಡೊಯ್ದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇದರ ಎರಡನೇ ಹಂತ ಅಥವಾ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಆ್ಯಂಡ್ ಕಂಟಿನ್ಯೂಯಸ್ ಗ್ರೀನ್ ರೆವಲ್ಯೂಷನ್ ಇದು 2003-04 ಆರಂಭವಾಗಿದೆ ಅಂತ ಹೇಳ್ಬೋದು. ಆದರೆ ಇದರ ಒಂದು ಕಾರಣದಿಂದ ನಾವೆಲ್ಲ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿತನವನ್ನು ಸಾಧಿಸಿದ್ದೇವೆ ನಿಜ, ಆದರೆ ಭಾರತದ ಕೃಷಿ ಭೂಮಿ, ಮಣ್ಣಿನ ಆರೋಗ್ಯ ಕೆಡ್ತಾ ಇದೆ ಅಂತ ಹೇಳ್ಬೋದು. ಭವಿಷ್ಯದಲ್ಲಿ ಭೂಮಿ ಬಂಜರವಾದರೂ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಅತಿಯಾದ ರಸಗೊಬ್ಬರಗಳ ಬಳಕೆಯಿಂದ ಭೂಮಿಯ ಫಲವತ್ತತೆ ದಿನೇ ದಿನೇ ಕುಸಿತಾ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಭಾರತದ ರೈತರು ಸಾವಯವ ಕೃಷಿಯೆಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಸಾವಯವ ಕೃಷಿ, ಸುಸ್ಥಿರ ಕೃಷಿಯೆಡೆಗೆ ನಾವು ಸಾಗಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು. ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ ಫರ್ದರ್ ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಸ್ಟಡಿ. ಯು ಹ್ಯಾವ್ ರೆಫರ್ಡ್ ದತ್ತ ಆ್ಯಂಡ್ ಸುಂದರಂ ಇಂಡಿಯನ್ ಎಕಾನಮಿ ಆ್ಯಂಡ್ ಸಮ್ ಅದರ್ ಬುಕ್ಸ್ ಆ್ಯಂಡ್ ಆಲ್ಸೋ ಯು ಹ್ಯಾವ್ ಸ್ಟಡಿಡ್ ದಿಸ್ ಸೆಷನ್ ಈ ಕಂಟೆಂಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.